ಫ್ಯಾಕ್ಟ್ ನಂಬರ್ ಒನ್ ತಾಯಿ ಗರ್ಭದಲ್ಲಿ ಮಗು ಪೂರ್ತಿಯಾಗಿ ಬೆಳವಣಿಗೆಯಾಗಲು ಒಂಬತ್ತು ತಿಂಗಳು ಆಗುತ್ತೆ ಆದರೆ ಪ್ರಾಣಿಗಳಲ್ಲಿ ಮರಿ ಬೆಳವಣಿಗೆಯಾಗಲು ಎಷ್ಟು ಸಮಯ ಹಿಡಿಯುತ್ತೆ ಒಂದು ಕುದುರೆಯ ಗರ್ಭಾವಸ್ಥೆ ಸಮಯ ಮುನ್ನೂರ ಅರವತ್ತೈದು ದಿನಗಳು ಅಂದ್ರೆ ಇವುಗಳಲ್ಲಿ ಮರಿ ಗರ್ಭದಲ್ಲಿ ಪೂರ್ತಿಯಾಗಿ ಬೆಳವಣಿಗೆಯಾಗಲು ಒಂದು ವರ್ಷ ಸಮಯ ಬೇಕಾಗುತ್ತೆ ಅದೇ ಜಿರಾಫೆಗಳಲ್ಲಿ ಮರಿ ಪೂರ್ತಿಯಾಗಿ ಬೆಳವಣಿಗೆಯಾಗಲು ನಾಲ್ಕು ಅರವತ್ತೈದು ದಿನಗಳು ಹಿಡಿಯುತ್ತೆ ಮತ್ತು ಹುಲಿಗಳು ನೂರ ಹತ್ತು ದಿನಗಳಲ್ಲಿ ಪೂರ್ತಿಯಾಗಿ ಬೆಳವಣಿಗೆಯಾಗ್ತವೆ ನಾಯಿಗಳು ಅರವತ್ತೈದು ದಿನಗಳಲ್ಲಿ ಬೆಕ್ಕುಗಳು ಅರವತ್ತ್ ದಿನಗಳಲ್ಲಿ ಕರಡಿ ಇನ್ನೂರ ಇಪ್ಪತ್ತೈದು ದಿನಗಳಲ್ಲಿ ಮತ್ತು ಕೊನೆಯದಾಗಿ ಆನೆಗಳಲ್ಲಿ ಆರುನೂರ ಅರವತ್ತೈದು ದಿನಗಳು ಅಂದರೆ ಹತ್ತತ್ರ ಎರಡು ವರ್ಷದಲ್ಲಿ ತಾಯಿ ಗರ್ಭದಲ್ಲಿ ಮರಿ ಆನೆ ಪೂರ್ತಿಯಾಗಿ ಬೆಳವಣಿಗೆಯಾಗಿ ಹುಟ್ಟುತ್ತೆ ಇದೇ ಕಾರಣದಿಂದ ಲಾಂಗೆಸ್ಟ್ ಪ್ರೆಗ್ನೆನ್ಸಿ ಪೀರಿಯಡ್ ಇರುವ ಅನಿಮಲ್ ಆಗಿ ಆನೆ ಇದೆ ಪ್ಯಾಕ್ಟ್ ನಂಬರ್ ಟು ನೀವೆಲ್ಲರೂ ಡಾಕ್ಟರ್ಸ್ ಇಂಜೆಕ್ಷನ್ ಹಾಕುವಾಗ ಸಿರಿಂಜ್ ಅನ್ನ ಹೀಗೆ ಪ್ರೆಸ್ ಮಾಡುವುದನ್ನ ನೋಡಿರ್ತೀರಾ ಆದ್ರೆ ಹೀಗೆ ಯಾಕೆ ಅಂದ್ರೆ ಆ ಮೆಡಿಸನ್ ವಾಟರ್ ಸ್ವಲ್ಪ ಹೊರಗಡೆ ಬರಲಿ ಅಂತ ಏಕೆಂದ್ರೆ ಆ ಇಂಜೆಕ್ಷನ್ ಅಲ್ಲಿ ಏರ್ ಇರಬಾರದು ಅಂತ ಆದ್ರೆ ಒಂದು ವೇಳೆ ಫುಲ್ ಎಂಟಿ ಆಗಿರುವ ಸಿರಿಂಜ್ ಇಂಜೆಕ್ಷನ್ ಅನ್ನ ಒಬ್ಬ ಮನುಷ್ಯನಿಗೆ ಹಾಕಿದ್ರೆ ಏನಾಗುತ್ತೆ ಮೊದಲನೇದಾಗಿ ಆ ಪೂರ್ತಿ ಖಾಲಿಯಾಗಿರುವ ಇಂಜೆಕ್ಷನ್ ಅಲ್ಲಿ ಏರ್ ಇರುತ್ತೆ ಆ ಏರ್ ನಿಮ್ಮ ದೇಹದಲ್ಲಿ ಏರ್ ಬಬಲ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ ಇದನ್ನ ಏರ್ ಎಂಬಾಲಿಸಮ್ ಅಂತ ಕರೀತಾರೆ ಈ ಬಬಲ್ಸ್ ನಿಮ್ಮ ಬ್ರೈನ್ ಮತ್ತು ಹಾರ್ಟ್ ವರೆಗೂ ಹೋಗ್ತವೆ ಇವು ನಿಮ್ಮ ರಕ್ತ ಸಂಚಲನೆಯನ್ನು ಪೂರ್ತಿಯಾಗಿ ನಿಲ್ಲಿಸಬಲ್ಲವು ಇದರಿಂದ ನಿಮ್ಮ ಪ್ರಾಣ ಹೋಗುತ್ತೆ ಇದೇ ಕಾರಣಕ್ಕಾಗಿ ಡಾಕ್ಟರ್ಸ್ ಇಂಜೆಕ್ಷನ್ ಹಾಕುವುದಕ್ಕೂ ಮುಂಚೆ ಸ್ವಲ್ಪ ಮೆಡಿಸನ್ ಅನ್ನ ಹೊರಗಡೆ ಬಿಡ್ತಾರೆ ಫ್ಯಾಕ್ಟ್ ನಂಬರ್ ತ್ರೀ ಎರಡು ಸಾವಿರದ ಐದರಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಅದೇನೆಂದ್ರೆ ಮಿಜೋಹೋ ಸೆಕ್ಯೂರಿಟೀಸ್ ಎಂಬ ಒಂದು ಫೈನಾನ್ಷಿಯಲ್ ಗ್ರೂಪ್ ಇರುತ್ತೆ ಇವರು ಅವರ ಬ್ರೋಕರ್ ಮುಖಾಂತರ ಒಂದು ಷೇರು ಬೆಲೆಯನ್ನ ಆರು ಲಕ್ಷದ ಹತ್ತು ಸಾವಿರ ಯಾನ್ಸ್ ಅಂದ್ರೆ ಹತ್ತತ್ರ ಐದು ಸಾವಿರ ಡಾಲರ್ಸ್ ಇಡಬೇಕು ಅಂತ ಅಂದುಕೊಳ್ತಾರೆ ಈ ಕೆಲಸವನ್ನ ಅವರು ಬ್ರೋಕರ್ಗೆ ಗೆ ಒಪ್ಪಿಸ್ತಾರೆ ಬ್ರೋಕರ್ ವ್ಯಾಲ್ಯೂಸನ್ನು ಎಂಟರ್ ಮಾಡ್ತಾನೆ ಆದರೆ ಸರಿಯಾಗಿ ಎರಡು ನಿಮಿಷದ ನಂತರ ಆ ಬ್ರೋಕರ್ ಮಿಝುಹೋ ಸೆಕ್ಯೂರಿಟೀಸ್ನವರಿಗೆ ಫೋನ್ ಮಾಡಿ ಹೀಗೆ ಹೇಳ್ತಾನೆ ಸರ್ ಸರ್ ಒಂದು ಚಿಕ್ಕ ತಪ್ಪಾಗಿದೆ ಸರ್ ಒಂದು ಷೇರು ಬೆಲೆಗಿನ ಐದು ಸಾವಿರ ಡಾಲರ್ಸ್ ಇಡುವ ಬದಲಾಗಿ ನಾನು ಒಂದು ಷೇರು ಬೆಲೆಗಿನ ಒಂದು ಡಾಲರ್ಸ್ ಇಟ್ಟಿದ್ದೇನೆ ಸರ್ ಬೈ ಮಿಸ್ಟೇಕ್ ಆಗಿ ತಪ್ಪಾಗಿದೆ ಸರ್ ಅಂತ ಹೇಳ್ತಾನೆ ಇದರಿಂದ ಆ ಕಂಪನಿಗೆ ಎಷ್ಟು ನಷ್ಟ ಉಂಟಾಗಿತ್ತು ಗೊತ್ತಾ ಇನ್ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ಸ್ ಕೇವಲ ಒಂದು ಟೈಪಿಂಗ್ ಮಿಸ್ಟೇಕ್ನಿಂದ ಮತ್ತು ಆ ತಪ್ಪನ್ನು ಸರಿಪಡಿಸಲು ಕೂಡ ಸಾಧ್ಯವಿಲ್ಲ ಏಕೆಂದರೆ ಒಂದು ಬಾರಿ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಬಂದ ಆರ್ಡರ್ಸ್ ಮತ್ತೆ ಕ್ಯಾನ್ಸಲ್ ಆಗುವುದಿಲ್ಲ ಅವರು ನಂತರ ನಿಖಿ ಟೂ ಟು ಫೈವ್ ಎಕ್ಸ್ಚೇಂಜನ್ನು ಎರಡು ಪರ್ಸೆಂಟ್ನಷ್ಟು ಕಡಿಮೆ ಮಾಡಿ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾರೆ ಇದನ್ನು ಇತಿಹಾಸದಲ್ಲಿ ಅತಿ ದೊಡ್ಡ ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳಲಾಗುತ್ತೆ ಸಕ್ಸಸ್ಫುಲ್ ಪರ್ಸನ್ಗೆ ನಾರ್ಮಲ್ ಪರ್ಸನ್ಗೆ ಇರುವ ವ್ಯತ್ಯಾಸ ಒಂದೇ ಸಕ್ಸಸ್ಫುಲ್ ಪರ್ಸನ್ ತಾನು ಸಂಪಾದಿಸಿದ ಹಣವನ್ನು ಇನ್ವೆಸ್ಟ್ ಮಾಡಲು ಬಯಸ್ತಾನೆ ನಾರ್ಮಲ್ ಪರ್ಸನ್ ಬಂದ ಹಣವನ್ನು ಖರ್ಚು ಮಾಡಲು ಬಯಸ್ತಾನೆ ಕಳೆದ ಹತ್ತು ವರ್ಷಗಳಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಆರರಿಂದ ಏಳು ಪರ್ಸೆಂಟ್ ಗೋಲ್ಡ್ ಏಳರಿಂದ ಎಂಟು ಪರ್ಸೆಂಟ್ ರಿಯಲ್ ಎಸ್ಟೇಟ್ ಒಂಬತ್ತರಿಂದ ಹನ್ನೆರಡು ಪರ್ಸೆಂಟ್ ಇವೆಲ್ಲಕ್ಕಿಂತ ಹೆಚ್ಚು ರಿಟರ್ನ್ಸ್ ಕೊಟ್ಟಿದ್ದು ಸ್ಟಾಕ್ ಮಾರ್ಕೆಟ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಲು ಸಾವಿರಾರು ರೂಪಾಯಿ ಬೇಕಿಲ್ಲ ಜಸ್ಟ್ ಹತ್ತು ರೂಪಾಯಿ ಇದ್ರೂ ಸಾಕು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಲು ನಿಮಗೆ ತಪ್ಪದೇ ಡಿಮೆಟ್ ಅಕೌಂಟ್ ಇರಬೇಕು ಕೆಳಗೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಮೂಲಕ ಆಂಜಲ್ ಬ್ರೋಕಿಂಗ್ನಲ್ಲಿ ಫ್ರೀಯಾಗಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಅಮೆರಿಕ ಜಪಾನ್ನ ಹಿರೋಶಿಮಾ ನಾಗಾಸಾಕಿ ಮೇಲೆ ಅಣು ಬಾಂಬ್ ಹಾಕಿದ ವಿಷಯ ನಮ್ಗೆಲ್ರಿಗೂ ಗೊತ್ತು ಆದರೆ ಈ ಇನ್ಸಿಡೆಂಟ್ ನಂತರ ಅಮೆರಿಕ ತನ್ನ ಅಣು ಬಾಂಬ್ಗಳನ್ನು ಟೆಸ್ಟ್ ಮಾಡಲು ಒಂದು ಸ್ಥಳಕ್ಕಾಗಿ ಹುಡುಕಾಟ ನಡೆಸುತ್ತೆ ಆಗ ಅವರಿಗೆ ಸಿಕ್ಕಿದ್ದು ಬಿಕಿನಿ ಅಟಲ್ ಐಲ್ಯಾಂಡ್ ಈ ಐಲ್ಯಾಂಡಲ್ಲಿ ಸುಮಾರು ಅರವತ್ತೇಳು ಬಾಂಬ್ಗಳನ್ನು ಅಮೆರಿಕ ಟೆಸ್ಟ್ ಮಾಡುತ್ತೆ ಆಗ ಆ ಪ್ರದೇಶ ಎಷ್ಟು ರೇಡಿಯೋ ಆಕ್ಟಿವ್ ಆಗಿರುತ್ತೆ ಅಂದರೆ ಈ ಘಟನೆ ನಡೆದು ಒಂಬತ್ತು ವರ್ಷಗಳ ನಂತರ ಅಂದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕು ಫೆಬ್ರವರಿಯಲ್ಲಿ ಲಕ್ಕಿ ಡ್ರ್ಯಾಗನ್ ಎಂಬ ಹೆಸರಿನ ಒಂದು ಜಾಪನೀಸ್ ಫಿಶಿಂಗ್ ಬೋಟ್ ಆ ಐಲ್ಯಾಂಡ್ ಹತ್ತಿರ ಹೋಗುತ್ತೆ ಆಗ ಅದರಲ್ಲಿದ್ದ ಜನರೆಲ್ಲರೂ ತುಂಬಾ ರೇಡಿಯೋ ಆಕ್ಟಿವ್ ಡೋಸ್ಗೆ ಗುರಿಯಾಗ್ತಾರೆ ಸುಮಾರು ಇಪ್ಪತ್ತ್ ಮೂರು ಶಿಪ್ ಕ್ರೂ ಮೆಂಬರ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಮತ್ತೆ ಕೆಲವರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾರೆ ಈ ಘಟನೆ ನಡೆದು ಅನೇಕ ವರ್ಷಗಳಾಗಿವೆ ಅಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಅರವತ್ತು ವರ್ಷಗಳ ಹಿಂದೆಯೇ ಮಾಡಿದ್ದಾರೆ ಆದರೂ ಕೂಡ ಆ ಪ್ರದೇಶದಲ್ಲಿ ಚೆರ್ನೋಬಿಲ್ ಇನ್ಸಿಡೆಂಟ್ ಮತ್ತು ಚೆರ್ನೋಬಿಲ್ ಪ್ರದೇಶಕ್ಕಿಂತ ಹತ್ತು ಪಟ್ಟು ಹೆಚ್ಚು ರೇಡಿಯೋ ಆಕ್ಟಿವ್ ಆಗಿದೆ ಇದರಿಂದ ನೀವು ಅರ್ಥ ಮಾಡಿಕೊಳ್ಳಬಹುದು ಅಣುಬಾಂಬ್ ಎಷ್ಟು ಪವರ್ಫುಲ್ ಅಂಡ್ ಡೇಂಜರಸ್ ಅಂತ ಫ್ಯಾಕ್ಟ್ ನಂಬರ್ ಫೈವ್ ಈ ಫ್ಯಾಕ್ಟ್ ಎಲ್ಲರೂ ತಿಳಿದುಕೊಳ್ಳಲೇಬೇಕು ನಿಮ್ಗೆ ನಮ್ಮ ಪ್ರಪಂಚದಲ್ಲಿ ಮೊದಲ ಕಾರ್ಬನ್ ನೆಗೆಟಿವ್ ಕಂಟ್ರಿ ಯಾವುದು ಗೊತ್ತಾ ಕೆಲವರಿಗೆ ಇದರ ಆನ್ಸರ್ ಗೊತ್ತಿರುತ್ತೆ ಆನ್ಸರ್ ಗೊತ್ತಿರುವವರು ಕಮೆಂಟ್ನಲ್ಲಿ ನಲ್ಲಿ ಆನ್ಸರ್ ಮಾಡಿ ಇದಕ್ಕೆ ಉತ್ತರ ಭೂತಾನ್ ಆದರೆ ನಿಮ್ಮಲ್ಲಿ ಅನೇಕರಿಗೆ ಈಗ ಒಂದು ಪ್ರಶ್ನೆ ಬಂದಿರುತ್ತೆ ಅದೇನೆಂದ್ರೆ ಕಾರ್ಬನ್ ನೆಗೆಟಿವ್ ಅಂದ್ರೆ ಅರ್ಥವೇನು ಅಂತ ಒಂದು ದೇಶದಲ್ಲಿ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ ಗಿಂತ ಹೀರಿಕೊಳ್ಳುವ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿದ್ರೆ ಅದನ್ನ ಕಾರ್ಬನ್ ನೆಗೆಟಿವ್ ಅಂತ ಕರೀತಾರೆ ಭೂತಾನ್ ಸುಮಾರು ಎರಡು ಮಿಲಿಯನ್ ಟನ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ ಆದ್ರೆ ಭೂತಾನ್ ಏಳು ಮಿಲಿಯನ್ ಟನ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಏಕೆಂದ್ರೆ ಅಲ್ಲಿನ ಎಪ್ಪತ್ತು ಪರ್ಸೆಂಟ್ ನಷ್ಟು ಭೂಮಿ ಗಿಡ ಮರಗಳಿಂದ ತುಂಬಿದೆ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ವಾಲಂಟಿಯರ್ಸ್ ಮುಖಾಂತರ ಒಂದು ಗಂಟೆಯಲ್ಲಿ ನಲವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತು ಸಸಿಗಳನ್ನು ನೆಟ್ಟು ಅವರು ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಸೃಷ್ಟಿಸಿದ್ದಾರೆ ಮತ್ತು ಎರಡು ಸಾವಿರದ ಮೂವತ್ತರ ಒಳಗೆ ಸಾಮಾನ್ಯ ಕಾರ್ಗಳನ್ನು ಎಲೆಕ್ಟ್ರಿಕ್ ಕಾರ್ನಿಂದ ರಿಪ್ಲೇಸ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಆ ದೇಶಕ್ಕೆ ರಾಜ ಅಥವಾ ರಾಣಿ ಹುಟ್ಟಿದ್ರೆ ಒಂದು ಲಕ್ಷದ ಎಂಟು ಸಾವಿರ ಗಿಡಗಳನ್ನ ನೆಡಲಿದ್ದಾರೆ ಇನ್ನು ನಮ್ಮ ಭಾರತದ ಬಗ್ಗೆ ನೋಡೋದಾದ್ರೆ ಭಾರತ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುವುದರಲ್ಲಿ ಮೂರನೇ ಅತಿ ದೊಡ್ಡ ದೇಶವಾಗಿದೆ ಮೊದಲನೇ ಸ್ಥಾನದಲ್ಲಿ ಚೀನಾ ಎರಡನೇ ಸ್ಥಾನದಲ್ಲಿ ಅಮೆರಿಕ ಇವೆ ಇದರಿಂದ ಭಾರತ ತುಂಬಾ ಡೇಂಜರ್ನಲ್ಲಿದೆ ಅಂತ ಹೇಳಬಹುದು ಸೊ ಸಾಧ್ಯವಾದಷ್ಟು ಹೆಚ್ಚೆಚ್ಚು ಗಿಡ ಮರಗಳನ್ನು ನೆಡಲು ಪ್ರಯತ್ನಿಸಿ ಫ್ಯಾಕ್ಟ್ ನಂಬರ್ ಸಿಕ್ಸ್ ಫ್ರೆಂಡ್ಸ್ ನೀವು ಒಂದು ಬಾರಿಯಾದರೂ ಇದನ್ನು ಯೋಚಿಸಿರ್ತೀರಾ ಅದೇನೆಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ಕಂಪನಿಯ ಫೋನನ್ನು ಯೂಸ್ ಮಾಡ್ತಾರೆ ಅಂತ ವಾಸ್ತವವಾಗಿ ನೀವು ಎಷ್ಟೋ ಪ್ರಧಾನಮಂತ್ರಿಗಳ ಮತ್ತು ಈಗಿನ ಪ್ರಧಾನಮಂತ್ರಿ ಮೋದಿಯವರ ಕೆಲ ಫೋಟೋಗಳಲ್ಲಿ ಐಫೋನ್ ಇರುವುದನ್ನು ನೋಡಿರ್ತೀರಾ ಆದರೆ ಆ ಫೋನ್ ಮೋದಿಯವರ ಪರ್ಸನಲ್ ಫೋನ್ ಆಗಿರುವುದಿಲ್ಲ ಏಕೆಂದ್ರೆ ಆ ಫೋನ್ ಅನ್ನ ಸ್ಪೆಷಲ್ ಈವೆಂಟ್ಸ್ ಅಲ್ಲಿ ಫೋಟೋಸ್ ಅನ್ನ ಕ್ಲಿಕ್ ಮಾಡಲು ಕೊಡ್ತಾರೆ ಹಾಗಾದ್ರೆ ಮೋದಿ ಅವರು ತಮ್ಮ ಪರ್ಸನಲ್ ವರ್ಕ್ ಗೋಸ್ಕರ ಯಾವ ಫೋನ್ ಅನ್ನ ಬಳಸ್ತಾರೆ ಹೆಚ್ಚಿನ ದೇಶದ ಪ್ರಧಾನ ಮಂತ್ರಿಗಳು ರೆಕ್ಸಿ ಎಂಬ ಫೋನ್ ಅನ್ನ ಬಳಸ್ತಾರೆ ಅಂದ್ರೆ ರೆಸ್ಟ್ರಿಕ್ಟೆಡ್ ಏರಿಯಾ ಎಕ್ಸ್ಚೇಂಜ್ ಎಂಬ ಸ್ಪೆಷಲ್ ಸ್ಯಾಟಲೈಟ್ ಫೋನ್ ಅನ್ನ ಅವರು ಬಳಸ್ತಾರೆ ಇವುಗಳಲ್ಲಿ ಎಂತಹ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರೆ ಅಂದ್ರೆ ಆ ಫೋನ್ಸ್ ಅನ್ನ ಹ್ಯಾಕ್ ಮತ್ತು ಟ್ರ್ಯಾಕ್ ಮಾಡಲು ಆಗುವುದಿಲ್ಲ ಹಾಗೆಯೇ ಆ ದೇಶಕ್ಕೆ ಸೇರಿದ ಕೆಲವು ಸ್ಪೆಷಲ್ ಏಜೆನ್ಸೀಸ್ ಆ ಫೋನ್ ಅಲ್ಲಿರುವ ಕಾಲ್ ಡೀಟೇಲ್ಸ್ ಮತ್ತು ಡೇಟಾ ಲೀಕ್ ಆಗದಂತೆ ನೋಡಿಕೊಳ್ಳುತ್ತಿರುತ್ತಾರೆ ಹೀಗೆ ಮಾಡುವುದು ತುಂಬಾ ಅವಶ್ಯಕ ಏಕೆಂದ್ರೆ ಒಂದು ದೇಶದ ಸುರಕ್ಷತೆ ಆ ದೇಶದ ಪ್ರಧಾನಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ನಮ್ಮ ಭಾರತದಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಎಂಬ ಕಂಪನಿಯವರು ಈ ಸ್ಪೆಷಲ್ ಸ್ಯಾಟಿಲೈಟ್ ಫೋನ್ ಅನ್ನ ತಯಾರಿಸುತ್ತಾರೆ ನಮ್ಮ ಭಾರತದ ಎಲ್ಲಾ ಪ್ರೈಮ್ ಮಿನಿಸ್ಟರ್ಸ್ ಇದೇ ಫೋನ್ ಅನ್ನ ಬಳಸಿದ್ದಾರೆ ಫ್ರೆಂಡ್ಸ್ ಈ ಭೂಮಿ ಮೇಲೆ ಒಂದು ವಿಚಿತ್ರವಾದ ನದಿ ಇದೆ ಇದರಲ್ಲಿ ನಿಜವಾಗ್ಲೂ ಯಾರಾದರೂ ಮನುಷ್ಯ ಅಥವಾ ಪ್ರಾಣಿಗಳು ಮುಳುಗಿದ್ರೆ ಅವರು ಕಲ್ಲಿನಂತೆ ಬದಲಾಗ್ತಾರೆ ಈ ಸ್ಥಳದ ಹೆಸರು ಲೇಕ್ ನ್ಯಾಟ್ರೋನ್ ಇಷ್ಟಕ್ಕೂ ಈ ನದಿ ಇಷ್ಟು ಡೇಂಜರಸ್ ಆಗಿ ಬದಲಾಗಲು ಕಾರಣವೇನೆಂದ್ರೆ ತಾಸ್ಮೇನಿಯಾದಲ್ಲಿರುವ ಈ ನದಿ ಬೇರೆ ನದಿಗಳೊಂದಿಗೆ ಸೇರುವುದಿಲ್ಲ ಮತ್ತು ಇದರ ಸುತ್ತಲೂ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳಿರುತ್ತವೆ ಈ ನದಿ ಇಷ್ಟು ಭಯಂಕರವಾಗಲು ಕಾರಣ ಅದರ ಹತ್ತಿರದಲ್ಲಿರುವ ಸಕ್ರಿಯ ಅಗ್ನಿ ಪರ್ವತ ಆ ಅಗ್ನಿ ಪರ್ವತದಲ್ಲಿರುವ ಲಾವದಿಂದ ಕೆಲವು ಸ್ಪೆಷಲ್ ಕೆಮಿಕಲ್ಸ್ ಬಿಡುಗಡೆಯಾಗ್ತವೆ ಈ ಕೆಮಿಕಲ್ಸ್ ನಾರ್ಮಲ್ ಲಾವಾದಲ್ಲಿ ಬಿಡುಗಡೆಯಾಗುವುದಿಲ್ಲ ಈ ಲಾವಾದಲ್ಲಿ ಡೇಂಜರಸ್ ಮಾಲಿಕ್ಯೂಲ್ ಆದ ನ್ಯಾಟ್ರೋನ್ ಕಾರ್ಬನೇಟ್ ರಿಲೀಸ್ ಆಗುತ್ತೆ ಈ ಮಿಕ್ಸ್ಚರ್ ಇತಿಹಾಸದಲ್ಲಿ ಈಜಿಪ್ಟ್ ಮಮ್ಮಿಫಿಕೇಶನ್ ಪ್ರಾಸೆಸ್ ಅಲ್ಲಿ ಬಳಕೆಯಾಗುತ್ತಿತ್ತು ಸೊ ಅಂತಹ ಲಾವಾದಲ್ಲಿರುವ ಮಿಕ್ಸ್ಚರ್ ನೀರಿನಲ್ಲಿ ಬೆರೆತ ಮೇಲೆ ನೀರು ತುಂಬಾ ಆಲ್ಕಲೈನ್ ಆಗಿ ಬದಲಾಗುತ್ತೆ ಇದರಿಂದ ನದಿ ರೆಡ್ಡಿಶ್ ಕಲರ್ ಆಗುತ್ತೆ ಪಕ್ಷಿಗಳು ಈ ನದಿಯೊಳಗೆ ಹೋದಾಗ ಅವುಗಳ ದೇಹದ ಮೇಲೆ ಆ ಅಲ್ಕಲೈನ್ ವಾಟರ್ ಕ್ಯಾಲ್ಸಿಯಂ ಸ್ಟ್ರಾಂಗ್ ಲೇಯರ್ ಅನ್ನು ಉತ್ಪತ್ತಿ ಮಾಡುತ್ತೆ ಸ್ವಲ್ಪ ಸಮಯದ ನಂತರ ಆ ಪಕ್ಷಿಯನ್ನ ನೋಡಿದ್ರೆ ಹೀಗೆ ಒಂದು ಕಲ್ಲಿನಂತೆ ಕಾಣುತ್ತೆ ಒಂದು ವೇಳೆ ಮನುಷ್ಯ ಇದರಲ್ಲಿ ಹೋದ್ರೆ ಏನಾಗುತ್ತೆ ಎನ್ನುವುದನ್ನ ಈಗ ನೋಡೋಣ ನದಿಯ ಟೆಂಪರೇಚರ್ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಇದು ನಮ್ಮ ದೇಹಕ್ಕೆ ತುಂಬಾ ಅಪಾಯಕಾರಿ ಒಂದು ವೇಳೆ ನಾವು ಆ ನದಿಯ ಪಕ್ಕದಲ್ಲಿ ಅಂದ್ರೆ ಟೆಂಪರೇಚರ್ ತುಂಬಾ ಕಡಿಮೆ ಇರುವ ಸ್ಥಳದಲ್ಲಿ ಇಳಿದ್ರೆ ನಾವು ತಕ್ಷಣವೇ ಕಲ್ಲಿನಂತೆ ಬದಲಾಗುವುದಿಲ್ಲ ಆದ್ರೆ ಒಂದು ವೇಳೆ ನೀವು ಆ ನದಿಯಲ್ಲಿ ಮುಳುಗಿ ಕೆಲವು ದಿನಗಳವರೆಗೂ ನೀರಿನಲ್ಲಿಯೇ ಇದ್ರೆ ಆಗ ನಿಮ್ಮ ದೇಹದ ಮೇಲೆ ಕೂಡ ಕ್ಯಾಲ್ಸಿಯಂನ ಒಂದು ಸ್ಟ್ರಾಂಗ್ ಲೇಯರ್ ಉತ್ಪತ್ತಿಯಾಗಿ ದೇಹವೆಲ್ಲ ಆ ಲೇಯರ್ ನಿಂದ ಮುಚ್ಚಿಕೊಳ್ಳುತ್ತೆ ಆದರೆ ನಿಮ್ಮ ದೇಹ ಅನೇಕ ದಿನಗಳವರೆಗೂ ಈಜಿಪ್ಟ್ ಮಮ್ಮಿಗಳಂತೆ ಸುರಕ್ಷಿತವಾಗಿರುತ್ತೆ ಏಕೆಂದರೆ ಈ ನದಿಯಲ್ಲಿ ಆಲ್ಕಲೈನ್ ಇರುವುದರಿಂದ ನೀವು ಡಿಕಂಪೋಸ್ ಆಗುವುದಿಲ್ಲ ಒಂದು ವೇಳೆ ನೀವೇನಾದರೂ ಹೇಗೋ ಕಷ್ಟಪಟ್ಟು ತಪ್ಪಿಸಿಕೊಂಡು ಹೊರಬಂದರೂ ಕೂಡ ನಿಮ್ಮ ಚರ್ಮಕ್ಕೆ ಈ ನದಿಯಲ್ಲಿರುವ ಕೆಮಿಕಲ್ಸ್ ನಿಂದ ತುಂಬಾ ಡ್ಯಾಮೇಜ್ ಆಗಿರುತ್ತೆ ಇದಕ್ಕಾಗಿಯೇ ಈ ನದಿಯಲ್ಲಿ ಇಳಿಯುವ ಸಾಹಸವನ್ನ ಯಾರೂ ಮಾಡುವುದಿಲ್ಲ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಂಜಲ್ ಫ್ರೀ ಆಗಿ ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಅನ್ನು ಪಡೆಯಲು ಡಿಸ್ಕ್ರಿಪ್ಷನ್ ನಲ್ಲಿ ಕೊಡಲಾದ ಚಾನೆಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ಯೂಸ್ ಆಗುತ್ತೆ